इनफो पॉइंट वीक्षक मतमे तमेलू इनफो पॉइंट स्वागत आत्मीयर इवतु ना नॉलेज ऑफ इंडिया क्विज भारत एट 75 आचरणे कर्नाटक सरकारी शाले विशेष रस्य प्रश्ने यहाँ नोंदणी नर यहाँ क्विज नली भागवु तक आत्मीयर निम्म मोबाइल क्रोम गूगल सर्च इंजिन सो वो सर्च इंजिन यूं सर्च इंजिन स्कूल एजुकेशन वर्ड हाकि सर्च स्कूल एजुकेशन वेबसाइट इल्ली लभ्यवागुत्तदे वेबसाइट ना लिंक मेले क्लिक डिपार्टमेंट ऑफ पब्लिक इंस्ट्रक्शन सो वेबसाइट इल्ली ओपन आगुत्तदे वेबसाइट ना बलभागदल्ली केळगडे काणुवंत विद्यावाहिनी वेब पोर्टल गे नावु क्लिक दिस लिंक विल टेक यू टू एक्सटर्नल वेब लिंक सो बेरे वंदु वेब लिंक इल्ली बरुत्तदे wahini.karnataka सो इदरल्ली बेरे बेरे लिंक्स गळिवे इल्ली नोड्ता इरबहुदु शाला ग्रंथालय आद मेले इल्ली रसप्रश्ने स्पर्धे क्विज कॉम्पिटिशन लिंक लिंक मेले क्लिक रसप्रश्ने स्पर्धे 2021 होम पेजली बरुत्तदे सो इदक्के मुंचे नीवु इल्ली मेलगडे काणुवंतह बलगडे काणुवंत 3 डॉट्स नल्ली इल्ली क्लिक डेस्कटॉप वर्षन अन्नु नीवु इल्ली आक्टिव माडबेकागुत्तदे सो इल्ली डेस्कटॉप वर्षन ಆಕ್ಟಿವ್ ಮಾಡಬೇಕಾಗುತ್ತದೆ ಸೋ ಈ ತರ ಡೆಸ್ಕ್ಟಾಪ್ ವರ್ಷನ್ ಆಕ್ಟಿವ್ ಮಾಡಿದ ನಂತರ ನೀವು ನೋಡಬಹುದು ಇಲ್ಲಿ ನಾಲೆಜ್ ಆಫ್ ಇಂಡಿಯಾ ಕ್ವಿಜ್ ಇದೆ ಸೋ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆ ಇದರ ಬಗ್ಗೆ ಇಲ್ಲಿ ಹೋಮ್ ಪೇಜ್ ಇದೆ ಮುಖಪುಟ ನಮೋದನ್ನು ಪರಿಶೀಲಿಸಿ ಡ್ಯಾಶ್ಬೋರ್ಡ್ ಈ ತರ ಬೇರೆ ಬೇರೆ ಇಲ್ಲಿ ಮೆನು ಬಾರ್ ಕಾಣ್ತಾ ಇದೆ ರಸಪ್ರಶ್ನೆ ಸ್ಪರ್ಧೆ ಅಂಕಗಳನ್ನು ಪರಿಶೀಲಿಸುವುದು ವಿಜೇತರು ಸೋ ಇನ್ನಿತರ ಇಲ್ಲಿ ಮೆನುನಲ್ಲಿರುವಂತಹ ಮಾಹಿತಿ ಇದೆ ನಂತರ ಮೇಲ್ಗಡೆ ಕಾಣುವಂತಹ ಕನ್ನಡ ಅಥವಾ ಇಂಗ್ಲಿಷ್ ಈ ವರ್ಷನ್ ಅನ್ನು ನಾವಿಲ್ಲಿ ಚೇಂಜ್ ಮಾಡಬಹುದು ಕನ್ನಡ ಬೇಕಾದರೆ ಕನ್ನಡ ತೆಗೆದುಕೊಳ್ಳಿ ಅಥವಾ ಇಂಗ್ಲಿಷ್ ವರ್ಷನ್ ಬೇಕಾದರೆ ಇಂಗ್ಲಿಷ್ ವರ್ಷನ್ ಸೋ ಇಲ್ಲಿ ನಾನು ಕನ್ನಡ ವರ್ಷನ್ ಅನ್ನು ತೆಗೆದುಕೊಳ್ಳುತ್ತಾ ಇದ್ದೇನೆ ರಸಪ್ರಶ್ನೆ ಸ್ಪರ್ಧೆ ಬಗ್ಗೆ ಇಲ್ಲಿ ಒಂದು ಮಾಹಿತಿ ನೀಡಲಾಗಿದೆ ಸೋ ಇದೊಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ನು ಕಾರ್ಯಗತಗೊಳಿಸುವ ವಿಧಾನದಲ್ಲಿ ಕರ್ನಾಟಕವು ಕಾರ್ಯಪ್ರವೃತ್ತಿವಾಗಿದೆ ಸೋ ಇದರ ಒಂದು ಇಂಟ್ರೊಡಕ್ಷನ್ ಆಗಿದೆ ನಂತರ ಸ್ಪರ್ಧೆಗಳಿಗೆ ಮಾರ್ಗಸೂಚಿಗಳು ನಿಯಮಗಳು ಮತ್ತು ಷರತ್ತುಗಳನ್ನು ಇಲ್ಲಿ ಕೊಡಲಾಗಿದೆ ಒಟ್ಟು ಇಲ್ಲಿ 30 ಮಾರ್ಗಸೂಚಿಗಳು ಇಲ್ಲಿ ಕೊಡಲಾಗಿದೆ ಷರತ್ತುಗಳು ಇಲ್ಲಿ ನೀಡಲಾಗಿದೆ ಸೋ ಇವುಗಳನ್ನು ನೀವು ವಿವರವಾಗಿ ಓದಿಕೊಂಡು ನಂತರ ಇಲ್ಲಿ ಕೊಟ್ಟಿರುವಂತ ವೇಳಾಪಟ್ಟಿಯನ್ನು ಕೂಡ ನೀವು ನೋಡಿಕೊಳ್ಳಬಹುದು ಸೋ ಇದರ ಒಂದು ವೇಳಾಪಟ್ಟಿಯಾಗಿದೆ ಆನ್ಲೈನ್ ರಸಪ್ರಶ್ನೆ ವೇಳಾಪಟ್ಟಿ ಇದರಲ್ಲಿ ವಿವರಗಳು ದಿನಾಂಕ ಸಮಯ ಕೂಡ ಇದೆ ಸೋ ಇದು ನೋಂದಣಿ 10 ಫೆಬ್ರವರಿ 2020 ರಿಂದ 20 ಫೆಬ್ರವರಿ 2020 ವರೆಗೆ ನಾವು ನೋಂದಣಿ ಮಾಡಿಕೊಳ್ಳಬಹುದು ಸೋ ಆತ್ಮೀಯರೇ ಇಲ್ಲಿ ಇದೊಂದು ಬ್ಲಾಕ್ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ನಂತರ ವಿಭಾಗ ಮಟ್ಟದ ಮತ್ತು ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಾಗಿದೆ ಸೋ ಇದು ವಿವರವಾದ ಒಂದು ಟೈಮ್ ಟೇಬಲ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸೋ ಇದು ರಾಜ್ಯ ಮಟ್ಟದ ಪ್ರಕಟಣೆ ಕಿರಿಯರ ಮತ್ತು ಹಿರಿಯರ ಅದು ಕೊರೆಯದಾಗಿ 11 ಮಾರ್ಚ್ ತನಕ ನಡೆಯುವಂಥ ಒಂದು ರಸಪ್ರಶ್ನೆಯಾಗಿದೆ ಸೋ ಆದಮೇಲೆ ಈ ವೇಳಾಪಟ್ಟಿಯನ್ನು ನೀವು ಸರಿಯಾಗಿ ನೋಡಿಕೊಂಡು ಇದರಲ್ಲಿ ಮಕ್ಕಳನ್ನು ನೋಂದಣಿ ಮಾಡಿಕೊಳ್ಳಬಹುದು ನಂತರ ಅರ್ಹತೆಗಳಲ್ಲಿ ಇಲ್ಲಿ 1, 2, 3 ಅರ್ಹತೆಗಳಿವೆ ಸರ್ಕಾರಿ ಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿದೆ ನಂತರ 5ರಿಂದ 7ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕಿರಿಯ ಹಂತ ನಂತರ 8ರಿಂದ 10ನೇ ತರಗತಿ ಇದು ಹಿರಿಯ ಹಂತದಲ್ಲಿ ರಸಪ್ರಶ್ನೆ ಇರಲಿದೆ ನಂತರ ಬಹುಮಾನಗಳು ಕೂಡ ಇಲ್ಲಿದೆ ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರಗಳು ಇಲ್ಲಿದೆ ಇದರಲ್ಲಿ ಶ್ರೇಣಿ 1, 2, 3 ಸೋ 3 ಬಹುಮಾನಗಳಿವೆ ಇದರಲ್ಲಿ ಶೈಕ್ಷಣಿಕ ಬ್ಲಾಕ್ ಮಟ್ಟದಲ್ಲಿ 1,500, 200, 250 ಇದೇ ತರಹ ಹಿರಿಯರ ವಿಭಾಗದಲ್ಲಿ 1,500, 200, 250 ನಂತರ ಇಲ್ಲಿ ಜಿಲ್ಲಾ ಮಟ್ಟದ ವಿಭಾಗ ಮಟ್ಟದ ಮತ್ತು ರಾಜ್ಯ ಮಟ್ಟದ ಇಲ್ಲಿ ಬಹುಮಾನಗಳು ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ರಾಜ್ಯ ಮಟ್ಟದ ಬಹುಮಾನಗಳಲ್ಲಿ ಮೊದಲನೇ ಬಹುಮಾನ 10,000 ಹಿರಿಯರಿಗೆ ಮತ್ತು ಕಿರಿಯರಿಗೆ ಎರಡಕ್ಕೂ ಇಲ್ಲಿ 10,000 ಇದೆ ನಂತರ ಸೆಕೆಂಡ್ ಪ್ರೈಸ್ 5,000 ಇದೆ ನಂತರ ಥರ್ಡ್ ಪ್ರೈಸ್ 2,500 ಕೂಡ ಇಲ್ಲಿದೆ ಸೋ ಈ ರೀತಿ ರಾಜ್ಯ ಮಟ್ಟದ ಇದು ಸ್ಪರ್ಧೆಯಾಗಿರುತ್ತದೆ ಇದೇ ಥರ ವಿಭಾಗ ಮಟ್ಟದಲ್ಲಿ ಬೇರೆ ಬೇರೆ ಬಹುಮಾನಗಳಿವೆ ಇದನ್ನು ಕೂಡ ನೀವು ಸ್ವವಿವರವಾಗಿ ನೋಡಿಕೊಳ್ಳಬಹುದು ಜಿಲ್ಲಾ ಮಟ್ಟದಲ್ಲಿ ಇದರ ಬಹುಮಾನ ಬೇರೆಯಾಗಿದೆ ಆತ್ಮೀಯರೇ ಇದು ಒಂದು ನಗದು ಬಹುಮಾನ ಮತ್ತು
ಇದರ ಬಗ್ಗೆ ಇದೆ. ನಂತರ ಆತ್ಮೇರೆ ಕೊನೆಯದಾಗಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪ್ರದರ್ಶನ ಮತ್ತು ಪ್ರಚಾರಗಳಲ್ಲಿ ಇಲ್ಲಿ ಮೂರು ವಿಡಿಯೋಗಳನ್ನು ಇಲ್ಲಿ ಕೊಡಲಾಗಿದೆ. ನೋಂದಣಿ ಮತ್ತು ರಸಪ್ರಶ್ನೆ ನುಡಿಯುವಿಕೆ ಇದೆ. ನಂತರ ಕನ್ನಡದಲ್ಲಿ ಇದರ ಒಂದು ಡೆಮೋ ಕೂಡ ಇದೆ. ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ. ಸೊ ನಾನು ಸೂಚನೆಗಳನ್ನು ಓದಿದ್ದೇನೆ ಈ ಒಂದು ಡಿಕ್ಲರೇಷನ್ ಚೆಕ್ ಮಾಡಿ ನಂತರ ಚೆಕ್ ಮಾಡಿದಾಗ ಇಲ್ಲಿ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಈ ಬಟನ್ ಆ್ಯಕ್ಟಿವ್ ಆಗುತ್ತದೆ. ಸೊ ಇದರ ನಂತರ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಮ ಹೆಸರನ್ನು ನೋಂದಾಯಿಸಬಹುದು. ಈ ಥರ ನೀವು ನೋಂದಾಯಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ರಸಪ್ರಶ್ನೆ ಸ್ಪರ್ಧೆ 2020 ಭಾಗವಹಿಸುವಿಕೆ ಅರ್ಜಿ ಇಲ್ಲಿ ಓಪನ್ ಆಗುತ್ತದೆ. ಸೊ ಇದರಲ್ಲಿ ಮಗುವಿನ ಅಥವಾ ವಿದ್ಯಾರ್ಥಿಯ SATS ನಂಬರ್ ಕಡ್ಡಾಯವಾಗಿ ಇರಲೇಬೇಕು. ಸೊ ಆದಮೇಲೆ ಇಲ್ಲಿ ಕಾಣುವಂತಹ ಎರಡು ಇಲ್ಲಿ ಕಾಲಮ್ಸ್ಗಳಿವೆ. ಸೊ ಈ ರೋಸ್ನಲ್ಲಿ SATS ಗುರುತಿನ ಸಂಖ್ಯೆಯನ್ನು ಇಲ್ಲಿ ಹಾಕಿ ನಂತರ ಇಲ್ಲಿ ಒಂದು ಭದ್ರತಾ ಕೋಡ್ ಇದೆ, ಸೆಕ್ಯೂರಿಟಿ ಕೋಡ್ ಇಲ್ಲಿ ನೀಡಲಾಗಿದೆ. ಈ ಸೆಕ್ಯೂರಿಟಿ ಕೋಡನ್ನು ಈ ಕಾಣುವಂಥ ಸ್ಪೇಸ್ನಲ್ಲಿ ಟೈಪ್ ಮಾಡಿ ಸಲ್ಲಿಸು ಅಥವಾ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಆದಮೇಲೆ ನಾನು SATS ಸಂಖ್ಯೆ ಹಾಕಿದ್ದೇನೆ, ನಂತರ ಸೆಕ್ಯೂರಿಟಿ ಕೋಡ್ ಕೂಡ ಇಲ್ಲಿ ನಾನು ಹಾಕ್ತಾ ಇದ್ದೇನೆ. ಈ ಥರ ಸೆಕ್ಯೂರಿಟಿ ಕೋಡ್ ಹಾಕಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ವಿವರ ಇಲ್ಲಿ ನಮ್ಮ ಪರದೆಯ ಮುಂದೆ ಬರುತ್ತದೆ. ಸೊ ಇಲ್ಲಿ ನಾವು ಇದನ್ನು ಕನ್ಫರ್ಮ್ ಮಾಡಬೇಕಾಗುತ್ತದೆ. ಸೊ ಒಂದ್ಸಲ ನೋಡಿಕೊಂಡು ಸರಿಯಾಗಿದೆ ಅಥವಾ ಇಲ್ಲ, ಸರಿಯಾಗಿದ್ದರೆ ಎಸ್ ಎಂದು ಹೇಳಿ ಸಲ್ಲಿಸು ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಸರಿಯಾಗಿದೆ, ಇದಾದ ನಂತರ ಇಲ್ಲಿ ಮತ್ತೊಂದು ಪೇಜ್ ಇಲ್ಲಿ ಓಪನ್ ಆಗುತ್ತದೆ. ಇದರಲ್ಲಿ ಮೊಬೈಲ್ ಸಂಖ್ಯೆ, ವಾಟ್ಸಪ್ ಮೊಬೈಲ್ ಸಂಖ್ಯೆ, ರಸಪ್ರಶ್ನೆಗಳಿಗೆ ಬೇಕಾದ ಲ್ಯಾಂಗ್ವೇಜ್, ಸೊ ಅದನ್ನು ಕೂಡ ನಾವಿಲ್ಲಿ ಅಥವಾ ಲ್ಯಾಂಗ್ವೇಜ್ ಅಥವಾ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕೂಡ ನಾವಿಲ್ಲಿ ತೆಗೆದುಕೊಳ್ಳಬಹುದು. ಓಕೆ, ನಿಮ್ಮ ನಂಬರ್, ಫೋನ್ ನಂಬರ್ ಮತ್ತು ವಾಟ್ಸಪ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ನಾವು ಹಾಕಿ ಲ್ಯಾಂಗ್ವೇಜ್ ಫಾರ್ ಕ್ವಿಜ್ ಕಾಂಪಿಟೇಷನ್, ಸೊ ಇಲ್ಲಿ ಯಾವ ಭಾಷೆ ಬೇಕಾಗಿದೆ ಅದನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ, ಕನ್ನಡ ಆರ್ ಇಂಗ್ಲೀಷ್. ಸೊ ಇದನ್ನು ಸೆಲೆಕ್ಟ್ ಮಾಡಿ ನಂತರ ಆತ್ಮೀಯರೇ ನಾನು ಇಲ್ಲಿ ಕನ್ನಡ ಭಾಷೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ನಂತರ ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಯ ಪಾಸ್ಪೋರ್ಟ್ ಅಳತೆಯ JPEG ಫಾರ್ಮೆಟ್ನಲ್ಲಿರುವಂಥ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತದೆ. ನಂತರ ಒಂದು ಕೊನೆಯದಾಗಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತದೆ. ಸೊ ಇಲ್ಲಿ ಮೊಟ್ಟ ಮೊದಲು ನಾನು ಚೂಸ್ ಫೈಲ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೈಲ್ಸನ್ನು ಓಪನ್ ಮಾಡಿ ಆ ಮಗುವಿನ ಒಂದು ಪಾಸ್ಪೋರ್ಟ್ ಅಳತೆಯ ಸ್ಕ್ಯಾನ್ ಮಾಡಿದ ಫೋಟೋವನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಅಪ್ಲೋಡ್ ಫೈಲ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಮಗುವಿನ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದಾದ ನಂತರ ಆತ್ಮೀಯರೇ ಇಲ್ಲಿ ಒಂದು ಪಾಸ್ವರ್ಡನ್ನು ಇಲ್ಲಿ ಸೆಟ್ ಮಾಡಬೇಕಾಗುತ್ತದೆ. ಸೊ ಇಲ್ಲಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿ, ಸೊ ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್, ನಂಬರ್ಸ್ ಮತ್ತು ಅಲ್ಫಾಬೆಟ್ಸ್ ಇವುಗಳನ್ನು ನಾವು ಇಲ್ಲಿ ಇಡಬೇಕಾಗುತ್ತದೆ. ಸೊ ಇದರಲ್ಲಿ ನಾವು ಸಬ್ಮಿಟ್ ಮಾಡಿದಾಗ ಇಲ್ಲಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಫಾರ್ ಕ್ವಿಜ್ ಕಾಂಪಿಟೇಷನ್ 2021-22 ಈ ಥರ ಇಲ್ಲಿ ಒಂದು ಪಾಪಪ್ ಮೆಸೇಜ್ ಬರುತ್ತದೆ, ಸಕ್ಸಸ್ ಮೆಸೇಜ್. ಇದನ್ನು ಕ್ಲೋಸ್ ಮಾಡಿದ ನಂತರ ಸೊ ನೀವು ಮಾಡಿರುವಂಥ ನಮೂದನ್ನು, ರಿಜಿಸ್ಟ್ರೇಷನನ್ನು ಒಂದು ಸಲ ಪರಿಶೀಲಿಸಬೇಕಾದರೆ ಇಲ್ಲಿ ಮೆನುವಿನಲ್ಲಿರುವಂತಹ ನಮೂದನ್ನು ಪರಿಶೀಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಮಗುವಿನ SATS ಸಂಖ್ಯೆ ಮತ್ತು ಭದ್ರತಾ ಕೋಡ್, ಇಲ್ಲಿ ಕೊಟ್ಟಿರುವಂಥ ಯೆಲ್ಲೋ ಕಲರ್ನಲ್ಲಿ ಕೊಟ್ಟಿರುವಂಥ ಭದ್ರತಾ ಕೋಡನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಓಕೆ, ಈ ಥರ ನೀವು ಭದ್ರತಾ ಕೋಡ್ ಹಾಕಿದ ನಂತರ ಈ ನೋಂದಾಯಿಸಿದ ಮಗುವಿನ ಡೀಟೇಲ್ಸ್ ಇಲ್ಲಿ ಬರುತ್ತದೆ. ನಂತರ ಆದಮೇಲೆ ಇದಾದ ನಂತರ ಇಲ್ಲಿ ಡ್ಯಾಶ್ಬೋರ್ಡ್ ಎನ್ನುವ ಒಂದು ಬಟನ್ ಇದೆ, ಮೆನು ಬಾರ್ ಇದೆ. ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿ ಈವರೆಗೆ ಎಷ್ಟು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ, ಪ್ರತಿ ತರಗತಿವಾರು ಇದೆ. ನಂತರ ಇದು ಜಿಲ್ಲಾ ವಿವರಗಳು ಇಲ್ಲಿ ನೀವು ನೋಡಬಹುದು. ಸೊ ಇಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಫಸ್ಟ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇದೆ. ಇದರಲ್ಲಿ ಎಂಟ್ರ್ ಆದ ಮಕ್ಕಳ ಸಂಖ್ಯೆ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಾದರಿ. ಸೊ ಈ ಥರ ಇಲ್ಲಿ ತರಗತಿ 5ನಲ್ಲಿ ಎಷ್ಟಿದೆ ಈ ಎಲ್ಲ ಮಾಹಿತಿ ಇಲ್ಲಿ ಬರುತ್ತದೆ. ನಂತರ ಆದಮೇಲೆ ಮೆನುವರ್ನಲ್ಲಿ ರಸಪ್ರಶ್ನೆ ಸ್ಪರ್ಧೆ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಮಾಡಿ ನಾವಿಲ್ಲಿ ರಸಪ್ರಶ್ನೆ ಆಡಬಹುದು. ಇಲ್ಲಿ ಮಗುವಿನ SATS ನಂಬರ್, ನಂತರ ಪಾಸ್ವರ್ಡ್ ನಾವು ಆಲ್ರೆಡಿ ಸೆಟ್ ಮಾಡಿದ್ದೇವೆ, ಆ ಪಾಸ್ವರ್ಡನ್ನು ಹಾಕಿ. ಸೊ ಸೆಲೆಕ್ಟ್ ಕ್ವಿಜ್ ರೌಂಡ್ ಇದೆ, ಕೆಳಗಡೆ ನೋಡ್ತಾ ಇದ್ದೀರಾ ನೀವು, ರಸಪ್ರಶ್ನೆಯ ಸುತ್ತು ಆಯ್ಕೆ ಮಾಡಿ ಇದೆ. ಇದರಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಟ್ರಯಲ್ ರೌಂಡ್, ಬ್ಲಾಕ್ ಲೆವೆಲ್ ರೌಂಡ್, ಡಿಸ್ಟ್ರಿಕ್ಟ್ ಲೆವೆಲ್ ರೌಂಡ್ ಮತ್ತು ಡಿವಿಷನ್ ಲೆವೆಲ್ ರೌಂಡ್ ಇದೆ. ಸೊ ಇದರಲ್ಲಿ ನೀವು ಟ್ರಯಲ್ ರೌಂಡ್ ಫಸ್ಟ್ ಸ್ಟಾರ್ಟಿಂಗ್ ನಾನು ಟ್ರಯಲ್ ರೌಂಡ್ ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ನಂತರ ಇಲ್ಲಿ ಭದ್ರತಾ ಕೋಡನ್ನು ಹಾಕಿ ಸಬ್ಮಿಟ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಓಕೆ, ಈ ಥರ ಕ್ಲಿಕ್ ಮಾಡಿದಾಗ ಆದಮೇಲೆ ಸೊ ನಿಮ್ಮ ಪಾಸ್ವರ್ಡನ್ನು ಸೇವ್ ಮಾಡಿಕೊಳ್ಳಿ. ರಸಪ್ರಶ್ನೆ ಪ್ರಾರಂಭಿಸಿ, ಸ್ಟಾರ್ಟ್ ಕ್ವಿಜ್ ಎನ್ನುವ ಒಂದು ಬಟನ್ ಬರುತ್ತದೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ವಿಜ್ ಇಲ್ಲಿ ಸ್ಟಾರ್ಟ್ ಆಗುತ್ತದೆ.
ಕ್ವಶನ್ ನಂಬರ್ ಒನ್ ಟೈಮ್ ಎಲ್ಯಾಪ್ಸ್ಡ್. ಸೊ ಇಲ್ಲಿ ಟೈಮ್ ಕೂಡ ಇಲ್ಲಿ ನೀಡಲಾಗಿದೆ ಆದ್ಮೇಲೆ. ಸೊ ಇಲ್ಲಿ ಪ್ರತಿ ಸಲ ಟೈಮ್ ಕೂಡ ಇಲ್ಲಿ ಚೇಂಜ್ ಆಗ್ತಾ ಇರುತ್ತದೆ. ಸೊ ಪ್ರಶ್ನೆಯನ್ನು ಓದಿ ಕೆಳಗಡೆ ಆಪ್ಷನ್ ಎ ಬಿ ಸಿ ಮತ್ತು ಡಿ ಇದೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಸೇವ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕ್ವಶನ್ನ ಆನ್ಸರ್ ಇಲ್ಲಿ ಸೇವ್ ಆಗುತ್ತದೆ. ಸೊ ಇದರಲ್ಲಿ ಸ್ಕಿಪ್ ಮತ್ತು ಸೇವ್ ಎರಡು ಇಲ್ಲಿ ಆಪ್ಷನ್ಗಳು ನೀಡಲಾಗಿದೆ. ಈ ಪ್ರಶ್ನೆ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಬಹುದು, ಅಥವಾ ನೀವು ಸೇವ್ ಕೂಡ ಮಾಡಬಹುದು, ಅಥವಾ ನಾವು ಕ್ವಿಜನ್ನು ಕ್ವೈಟ್ ಕೂಡ ನಾವು ಇಲ್ಲಿ ಮಾಡಬಹುದು. ಓಕೆ, ಸೊ ನಾನು ಇಲ್ಲಿ ಕ್ವೈಟ್ ಮಾಡ್ತಾ ಇದ್ದೇನೆ. ನಂತರ ಅಂಕಗಳನ್ನು ಪರಿಶೀಲಿಸಿ ಎನ್ನುವ ಒಂದು ಮೆನು ಬಾರ್ ಬಣ್ಣ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಸ್ಕೋರ್ ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದು. ಸೊ ಟ್ರಯಲ್ ರೌಂಡ್ನ ಅಥವಾ ಬೇರೆ ಬೇರೆ ಯಾವ